ಹಾಯ್, ನಮಸ್ತೆ ಎಲ್ಲರಿಗೂ, ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ಸೊ ನಾನಿವತ್ತು ಬದನೆಕಾಯಿ ಟೊಮೆಟೊ ಬಾತ್ ಹೇಗೆ ಮಾಡೋ ಅಂತ ಸಿಂಪಲ್ಲಾಗಿ ತೋರಿಸಿದ್ದೀನಿ, ಈಸಿಯಾಗಿ. ಇದಕ್ಕೆ ನಾನಿಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ ಬದನೆಕಾಯಿನ ಈ ಥರ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು 2 ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಒಣ ಮಸಾಲೆಗೆ 1/2 ಇಂಚಿನಷ್ಟು ಚಕ್ಕೆ, 2 ಲವಂಗ, 2 ಏಲಕ್ಕಿ ಮತ್ತು ಒಂದು ಚಕ್ರ ಮೊಗ್ಗು ಪೀಸ್ ತೊಗೊಂಡಿದ್ದೀನಿ. 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಧನಿಯಾ ಪುಡಿ 1 ಟೇಬಲ್ಸ್ಪೂನು, 1/2 ಟೀಸ್ಪೂನು ಗರಂ ಮಸಾಲ, 1 ಟೇಬಲ್ಸ್ಪೂನಷ್ಟು ಅಚ್ಚಕಾರ ಪುಡಿ ತೊಗೊಂಡಿದ್ದೀನಿ. ಇವಾಗ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಕುಕ್ಕರ್ಗೆ 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಹಾಗೆ ಚಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದರಲ್ಲೇ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗುತ್ತೆ ಇದು ಮಾತ್ರ. ಒಂದ್ಸರಿ ನೀವು ಖಂಡಿತ ನೋಡಾದಮೇಲೆ ಮನೆಯಲ್ಲಿ ಮಾಡ್ಕೊಂಡು ನೋಡಿ. ಈ ಬದನೆಕಾಯಿ ಮತ್ತು ಬಟಾಣಿ ಕೂಡ ಹಾಕ್ಕೊಂಡೆ. ಹಾಗೆ ಬದನೆಕಾಯಿ ಬೇಗ ಬೇಯೋದ್ರಿಂದ ಬೇಗನೆ ಎಲ್ಲ ಪದಾರ್ಥಗಳನ್ನು ನಾನು ಸೇರಿಸ್ತಾ ಹೋಗ್ತಿದ್ದೀನಿ. ಟೊಮೆಟೊ ಮತ್ತು ಉಳಿದಂಥ ಮಸಾಲೆಗಳನ್ನು ಕೂಡ ಸೇರಿಸ್ಕೊಂಡೆ. ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಉಪ್ಪು ಹಾಕಾದಮೇಲೆ ತಕ್ಷಣವೇ ನಾನು ಇದಕ್ಕೆ ನೀರು ಹಾಕ್ಕೊಳ್ತೀನಿ. ಈ ಕಪ್ಪಿಂದ ನಾನು 1.5 ಕಪ್ನಷ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ. ಇದಕ್ಕೆ ನಾನು 1.5 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಿದ್ದೀನಿ. ಬದನೆಕಾಯಿ ಬೇಗ ಬೇಯೋದ್ರಿಂದ ಇದನ್ನೆಲ್ಲ ಬೇಗ ಈ ಪ್ರೊಸೀಜರೆಲ್ಲ ಬೇಗನೆ ಮುಗಿಸ್ಬೇಕಾಗತ್ತೆ. ಪೂರ್ತಿಯಾಗಿ ಬೆಂದೋಗುತ್ತೆ ಇಲ್ಲ ಅಂದರೆ. ಇವಾಗ ಒಂದೇ ಒಂದು ಕುದಿ ಬರೆಸಿ ಅಕ್ಕಿ ಸೇರಿಸ್ಕೊಳ್ತಿದ್ದೀನಿ. ಅಕ್ಕಿ ಸೇರಿಸಿ ಚೆನ್ನಾಗಿ ಥರ ಒಂದ್ಸರಿ ಮಿಕ್ಸ್ ಮಾಡಿ ನೀವು ಮುಚ್ಚಳ ಮುಚ್ಚಿ ಇದನ್ನು ನಾನು ಮೀಡಿಯಮ್ ಮತ್ತು ಹೈ ಫ್ಲೇಮ್ನ ಮಧ್ಯೆ ಇಟ್ಟು ಒಂದೇ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ. ತುಂಬ ಉದುರುದ್ರಾಗಿ ಬರುತ್ತೆ ಅವಾಗ. ನಾವು ನೋಡ್ತಿರ್ಬೋದು ಇಲ್ಲಿ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ. ಇವಾಗ ನೋಡಿ ಮುಚ್ಚಳ ತೆಗೆದು ತುಂಬ ಚೆನ್ನಾಗಿ ಉದುರುದ್ರಾಗಿ ಬಂದಿದೆ. ತರಕಾರಿ ಎಲ್ಲ ಒಂದೇ ಕಡೆ ಬಂದಿರುತ್ತೆ. ಆಬ್ವಿಯಸ್ಲಿ ನಾವು ಪಾತ್ರೆಯಲ್ಲಿ ಮಾಡಿದ್ರೆ ಈ ಥರ ಬರೋಲ್ಲ, ಕುಕ್ಕರಲ್ಲಿ ಮಾಡಿದರೆ ಬಂದೇ ಬರುತ್ತೆ. ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ತಿದ್ದೀನಿ. ಸೊ ಬದನೆಕಾಯಿ ಟೊಮೆಟೊ ಬಾತ್ ರೆಡಿಯಾಗಿದೆ. ಇದು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.